ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತಂತೆ. ಹೌದಾ? ಸೊ ನನಗೆ ತಿಳಿದಿಲ್ಲ. ಸೊ ಈ ಒಂದು ಡೈಲಾಗ್ ನಾನು ನೋಡಿದ್ದು KGF ಮೂವಿಲಿ. ಸೊ ಮೇ ಬಿ ಆ ಒಂದು ಡೈಲಾಗ್ ಇಲ್ಲಿ ಅಪ್ಲಿಕೇಬಲ್ ಆಗ್ಬೋದು ಅಂತ. ಹೆಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು IPL ನ 6ನೇ ಪಂದ್ಯ ನಡೀತಾ ಇದೆ. ಸೊ ಒಪೋನೆಂಟ್ಸ್ ಯಾರ್ಯಾರು ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೌ ಸೂಪರ್ ಜೈಂಟ್ಸ್. ಸೊ ಈ ಒಂದು ಪಂದ್ಯ ನಡೀತಾ ಇರತಕ್ಕಂಥದ್ದು ಚೆನ್ನೈನ ಚಿಪಾಕ್ ಸ್ಟೇಡಿಯಮಲ್ಲಿ, ಸಮಯ 7:30. ಹಾಗಾದರೆ ಈಗ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಪಂದ್ಯದ ಬಗ್ಗೆನೆ ಮಾತಾಡ್ತೀನಿ. ಸೊ ಹಾಗೆ ಆ ಒಂದು ಪಂದ್ಯದಲ್ಲಿ 100% ಯಾರು ವಿನ್ ಆಗ್ತಾರೆ ಅನ್ನೋದ್ರು ಕೂಡ ಹೇಳ್ತೀನಿ. ಹಾಗಾದರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಬರ್ತಿರೋರಾದರೆ, ನೋಡ್ತಿರೋರಾದರೆ ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಪಂದ್ಯ ನಡೀತಾ ಇರತಕ್ಕಂಥದ್ದು ಚೆನ್ನೈನ ಚಿಪಾಕ್ ಸ್ಟೇಡಿಯಮಲ್ಲಿ. ಸೊ ನಾನು ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಸೊ ಯಾವುದೋ ಒಂದು ಮ್ಯಾಚಲ್ಲಿ ಈ ಒಂದು ಪಿಚ್ ಕಂಡೀಷನ್ ಅಂತಕ್ಕಂಥದ್ದು ಮೋಸ್ಟ್ ಕ್ರೂಷಿಯಲ್ ರೋಲ್ ಅನ್ನೋದು ಪ್ಲೇ ಮಾಡುತ್ತೆ. ಸೊ ಅದೇ ಥರ ಈ ಒಂದು ಚೆನ್ನೈನ ಚಿಪಾಕ್ ಪಿಚ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ವೆದರ್ ರಿಪೋರ್ಟ್ ಇಸ್ ಕ್ಲಿಯರ್ ಆಗಿದೆ. ಸೊ ಯಾವುದೇ ರೀತಿಯ ಮಳೆಯ ಒಂದು ಸೂಚನೆ ಇಲ್ಲ. ಆದರೆ ಪಿಚ್ ಕಂಡೀಷನ್ ಕ್ರೂಷಿಯಲ್ ಅಲ್ವಾ? ಸೊ ಈ ಒಂದು ಪಿಚ್ ಕಂಡೀಷನ್ ಯಾವ ಥರ ಇದೆ ಅಂತಂದರೆ, ಇದು ಒಂಥರ ಲೋ ಸ್ಕೋರಿಂಗ್ ಮ್ಯಾಚು. 100% ಸ್ಕೋರ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಚೆನ್ನೈಗೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಈ ಒಂದು ಗ್ರೌಂಡಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದುವರೆಗೂ 56 ಪಂದ್ಯಗಳನ್ನಾಡಿದೆ. ಓಕೆ, ಸೊ ಇದರಲ್ಲಿ ಗೆದ್ದಿರ್ತಕ್ಕಂಥದ್ದು 40 ಪಂದ್ಯಗಳನ್ನು ಗೆದ್ದಿದೆ. ಅಂದರೆ ಸೋತಿರ್ತಕ್ಕಂಥ ಪಂದ್ಯಗಳ ಸಂಖ್ಯೆ ಕೇವಲ 16. ಸೊ ಅಂದರೆ ನಿಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ಈ ಒಂದು ಗ್ರೌಂಡ್ ಚೆನ್ನೈಗೆ ಎಷ್ಟು ಭದ್ರ ಕೋಟೆ ಅಂತ. ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದಲ್ವಾ? ಸೊ ಇದನ್ನು ನೋಡಿದ್ರೆ ಯಾರು ವಿನ್ ಆಗ್ಬೋದು ಅಂತ ಖಂಡಿತವಾಗಿ 100% ಈ ಒಂದು ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ದೇನೆ. ಸೊ ಡೌಟ್ ಇಟ್ಕೊಳ್ಬೇಡಿ. ರೀಸನ್ ಏನು ಅಂತಂದರೆ, ಈ ಒಂದು ಚೆನ್ನೈ ಕ್ರಿಕೆಟ್ ಸ್ಟೇಡಿಯಂನ ಒಂದು ಪಿಚ್ ಕಂಡೀಷನ್ ಬಗ್ಗೆ ಮಾತಾಡೋದಾದರೆ, ಸೊ ಈ ಒಂದು ಪಿಚ್ಚು ಕಂಪ್ಲೀಟಾಗಿ ಸ್ಪಿನ್ನರ್ಸ್ಗೇ ಯೂಸ್ ಆಗುತ್ತೆ. ಸೊ ಒಂಥರ ಹೇಳಬೇಕು ಅಂತಂದರೆ ಇದು ಕಂಪ್ಲೀಟಾಗಿ ಲೋ ಸ್ಕೋರಿಂಗ್ ಗೇಮ್. ಅದರಲ್ಲೂ ಚೆನ್ನೈ ಕಡೆ ಏನಾಗಿದೆ ಅಂತಂದರೆ, 3 ಜನ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಇದ್ದಾರೆ. ಸೊ ರವೀಂದ್ರ ಜಡೇಜಾ ಇರ್ಬೋದು, ಮೋಹಿನ್ ಅಲಿ ಇರ್ಬೋದು, ಹಾಗೆ ಸ್ಯಾಟ್ನರ್ ಇರ್ಬೋದು. ಸೊ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಆಗಿರೋದ್ರಿಂದ, ಸೊ ಲಕ್ನೋ ಸೂಪರ್ ಜೈಂಟ್ಸ್ ಬಲೆಯಲ್ಲಿ ಬೀಳೋದಂತೂ ಕನ್ಫರ್ಮ್. ಸೊ ನೀವು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಟ್ಯಾಲಿ ಮಾಡ್ಕೊಳ್ಳಿ, ಅಲ್ಲಿ ಯಾರು ಅಂಥ ಸ್ಪಿನ್ನರ್ಸ್ ಇಲ್ಲವೇ ಇಲ್ಲ. ಮೇ ಬಿ ಇದೊಂದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇದು ಪಿಚ್ ಕಂಡೀಷನ್ ಅಂತ ಆಯಿತು ಅಂತಂದರೆ, ಇನ್ನ ಪ್ಲೇಯಿಂಗ್ 11 ಅಂತ ನಾವು ನೋಡೋದಾದರೆ, ಸೊ ಈ ಒಂದು ಚೆನ್ನೈ ಪ್ಲೇಯಿಂಗ್ 11 ನಾರ್ಮಲ್ ಆಗಿ, ಸೊ ಡೇವಿಡ್ ಕಾನ್ವೇ, ಋತುರಾಜ್, ಗಾಯಕ್ವಾಡ್, ಮೋಹಿನ್ ಅಲಿ, ಬೆನ್ ಸ್ಟೋಕ್ಸ್, MS ಧೋನಿ, ರವೀಂದ್ರ ಜಡೇಜಾ. ಸೊ ಇದು ಫಸ್ಟ್ 6 ಪ್ಲೇಸ್ಮೆಂಟ್ ಅಂತೂ ಕನ್ಫರ್ಮ್. ಸೊ ಮತ್ತು ಇದರ ಜೊತೆಗೆ ಒಂದು ಆ್ಯಡ್ ಮಾಡ್ಕೊಳ್ಳಿ, ಮಿಚೆಲ್ ಸ್ಯಾಂಟ್ನ. ಸೊ ಅಲ್ಲಿಗೆ 7 ಆಯಿತು. ರಿಮೈನಿಂಗ್ 4 ಮೆಂಬರ್ಸಲ್ಲಿ, ಸೊ ದೀಪಕ್ ಚಹರ್ ಅಂದರೆ ಅಂಬಟಿ ರಾಯ್ಡು, ಶಿವಮ್ ದುಬೆ ಮತ್ತು ರಾಜವರ್ಧನ್ ಅಂತಕ್ಕಂಥ ಮೀಡಿಯಂ ಫಾಸ್ಟ್ ಬೌಲರ್ ಎಂಗಲ್ಕರ್ ಅಂತ. ಸೊ ಇವರು ಇದು ಏನು ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ 11. ಸ್ನೇಹಿತರೆ, ಅದೇ ರೀತಿಯಾಗಿ ನಾವು ಲಕ್ನೋ ಸೂಪರ್ ಜೈಂಟ್ಸ್ ಏನಿದೆಯಲ್ಲ, ಸೊ ಇದರ ಒಂದು ಪ್ಲೇಯಿಂಗ್ 11 ಅಂತ ನಾವು ನೋಡೋದಾದರೆ, ಸೊ ಇನ್ನಿಂಗ್ಸ್ ಓಪನರ್ಸ್ ಆಗಿ ನಾರ್ಮಲಾಗಿ KL ರಾಹುಲ್ ಮತ್ತು KL ಮೇಯರ್ಸ್ ಆಡಿದ್ರೆ, ಸೊ 1 ಡೌನಲ್ಲಿ ಸೊ ದೀಪಕ್ ಕೂಡ ಬರ್ತಾರೆ. ಸೊ ದೀಪಕ್ ಕೂಡ ಆಗಿದ್ದಾದಮೇಲೆ, ಸೊ ನಮಗೆ ನಿಕೋಲೋಸ್ ಪೋರನ್, ಸೊ ಮಾರ್ಕಸ್ ಸ್ಟೋಯ್ನಿಸ್, ಕೃಣಾಲ್ ಪಾಂಡ್ಯ, ಆಯುಷ್ ಬದಾನಿ ಮತ್ತು ಇಲ್ಲಿ ಕೆ ಗೌತಮ್ ನಡುವೆ ಒಂದು ಸ್ವಲ್ಪ ಕಾಂಪಿಟೇಷನ್ ಇದೆ. ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಯಾರು ಬೇಕಾದರೂ ಕೂಡ ತರಿಸ್ಬೋದು ಅಂತ. ಅದೇ ರೀತಿಯಾಗಿ ಮಾರ್ಕ್ ವುಡ್ ಆಗಿರ್ಬೋದು, ರವಿ ಬಿಷ್ಣೋಯಿ, ಅವೇಶ್ ಖಾನ್, ಹಾಗೆ ಸೊ ಒಂದು ರಿಪ್ಲೇಸ್ಮೆಂಟ್ ಏನಾದರೂ ಸಿಗ್ಬೋದು ಅಂತ. ಜಯದೇವ್ ಉನಾದ್ ಕಟ್ಗೆ ಏನಾದರೂ ರಿಪ್ಲೇಸ್ ಸಿಗ್ಬೋದು. ಸೊ ಇದು ಏನು ಅಂತಂದರೆ ಲಕ್ನೋ ಸೂಪರ್ ಜೈಂಟ್ಸ್ನ ಪ್ಲೇಯಿಂಗ್ 11. ಸೊ ಹಾಗೆ ನಾನು ಪಿಚ್ ಕಂಡೀಷನ್ ಬಗ್ಗೆ ಮಾತಾಡಿದ್ದೀನಿ. ಹಾಗೆ ಹೆಡ್ ಟು ಹೆಡ್ ರೆಕಾರ್ಡ್ ಅಂತ ನಾವು ನೋಡೋದಾದರೆ, ಸೊ ಲಾಸ್ಟ್ ಟೈಮ್ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಲೇಸಿ ಒಂದೇ ಒಂದು ಪಂದ್ಯ ಆಡಿದ್ದು. ಸೊ ಅದು ಬಿಟ್ಟರೆ ಬೇರೆ ಹೆಡ್ ಟು ಹೆಡ್ ರೆಕಾರ್ಡ್ ಅಂತೂ ಇಲ್ಲ. ಆದರೆ ಒಂದು ಕಂಡೀಷನ್ ಅಂತೂ ಹೇಳಬಲ್ಲಿ ಏನು ಅಂತಂದರೆ, ಇದು ಚೆನ್ನೈಯಲ್ಲಿ ಆಗ್ತಿರೋದ್ರಿಂದ ಮ್ಯಾಚು 100% ಲಕ್ನೋ ಸೂಪರ್ ಜೈಂಟ್ಸ್ಗಂತೂ ಫಸ್ಟ್ ಮ್ಯಾಚ್ ಥರ ಅಂತೂ ಇರೋದಿಲ್ಲ. ಎಸ್ಪೆಷಲಿ ಇಲ್ಲಿ ಅದೇ ಹೇಳಿದ್ನಲ್ಲ, ಪಿಚ್ ಕಂಡೀಷನ್ನು ತುಂಬ ಸ್ಪಿನ್ನರ್ಸ್ಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ನೀವು ಲಕ್ನೋ ಸೂಪರ್ ಜೈಂಟ್ಸ್ ಪ್ಲೇಯರ್ಸ್ನ ನೋಡ್ಕೊಂಬಿಡಿ, ಯಾರು ಕೂಡ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಯಾರೂ ಇಲ್ಲ. ಸೊ ಇಲ್ಲಿ ರವಿ ಬಿಷ್ಣೋಯಿ ಈಗೀಗ ಸ್ವಲ್ಪ 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 ಗ್ರೋತ್ ಆಗ್ತಾ ಇದ್ದಾರೆ. ಇನ್ನು ಗೌತಮ್ ಓಕೆ, ಆಫ್ ಸ್ಪಿನ್ನರ್ ಅಷ್ಟೇ, ಹೇಳ್ಕೊಳ್ಳೋ ರೇಂಜ್ಗಂತೂ ಇಲ್ಲ. ನೆಕ್ಸ್ಟ್ ಅದನ್ನು ನೋಡಿಕೊಂಡ್ರೆ ಇನ್ನು ಇಲ್ಲಿ ಏನಾಗಿದೆ ಅಂತಂದರೆ, ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಸ್ಪಿನ್ ಆಡ್ತಕ್ಕಂಥ ಪ್ಲೇಯರ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತ. ಸೊ ರಾಹುಲ್ ಯಾವಾಗ ಆಡ್ತಾರೋ ಆಡೋಲ್ಲ ಅವರಿಗೆ ಗೊತ್ತಿಲ್ಲ. ಸೊ ನಮ್ಮ KL
ಕ್ಯಾರೀಸ್ ಅಂತ ಪಕ್ಕ ಟ್ರ್ಯಾಪಲ್ಲಿ ಬೀಳೋದಂತ ಕನ್ಫರ್ಮ್. ಫಾಸ್ಟ್ ಟೂ ಓವರ್ಸಲ್ಲಿ ಔಟ್ ಆಗ್ತಾನೆ. ಸೊ ನಿಕೋಲಸ್ ಪೂರನ್ ಅಂತ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಆಯುಷ್ ಬದೋನಿ ಇಲ್ಲ, ಕೃಣಾಲ್ ಪಾಂಡೆ ಇಲ್ಲ, ಮಾರ್ಕಸ್ ಟ್ವಾನಿ ಸೊ ಸ್ಪಿನ್ ಗಾಡಲ್ಲ. ಸೊ ಇದು ಏನು ಅಂತಂದರೆ ಲಕ್ನೋ ಸೂಪರ್ ಜೈಂಟ್ಸ್ನ ಸಿಚುವೇಶನ್. ಆ್ಯಕ್ಚುಲಿ ಲಕ್ನೋ ಸೂಪರ್ ಜೈಂಟ್ಸ್ ಫ್ಯಾನ್ಸ್ ಬೇಜಾರು ಮಾಡ್ಕೊಳ್ಬೇಡಿ. ಸೊ ಯಾಕೆ ಅಂತಂದರೆ ಆ್ಯಕ್ಚುಲಿ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ನಮ್ಮ ಕರ್ನಾಟಕದವರು ಇದ್ದಾರೆ. ಸೊ ನಾನು ಅದಕ್ಕೆ ಸಪೋರ್ಟ್ ಮಾಡೋದು. ಬಟ್ ಒಂದು ನಿಜ ಹೇಳಿದ್ರೆ ಅದು ಯಾರಿಗೂ ಕೂಡ ಅಷ್ಟೊಂದು ಈಸಿಯಾಗಿ ಇಷ್ಟ ಆಗೋದಿಲ್ವಲ್ಲ. ಸೊ ಅದು ಫ್ಯಾಕ್ಟ್. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸೇ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಆ ಒಂದು ಹೋಮ್ ಗ್ರೌಂಡ್ ಬಿಟ್ಟು ಆಡಿದರೆ ಸೊ 100% LSG ವಿನ್ ಆಗ್ತಿತ್ತು. ಸೊ ಹೋಮ್ ಗ್ರೌಂಡಲ್ಲಿ ಚೆನ್ನೈನ ಇದುವರೆಗೂ ನಾನು ಹೇಳ್ತಾ ಇದ್ದೀನಲ್ವ, 46 ಪಂದ್ಯಗಳಲ್ಲಿ 40 ಪಂದ್ಯ ಗೆಲ್ಲೋದು ಅಂತಂದರೆ ತಮಾಷೆನ. ಅದು ವಿನ್ನಿಂಗ್ ರೇಟ್ ಓವರ್ 72 something ಬರುತ್ತೆ. ಸೊ ಇಷ್ಟೊಂದು ಬೆಟರ್ ರೆಕಾರ್ಡ್ ಇಟ್ಕೊಂಡಿರ್ತಕ್ಕಂಥ ಟೀಮನ್ನು ನೀವು ಹೋಮ್ ಗ್ರೌಂಡಲ್ಲಿ ಸೋಲಿಸ್ತೀವಿ ಅಂದ್ಕೊಳ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಇವತ್ತಿನ ಟಾಪ್ ಸ್ಕೋರರ್ ಅಂತ ನಾವು ನೋಡಿದ್ರೆ ಸೊ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅಂತೂ ಲಾಸ್ಟ್ ಟೈಮು ಒಳ್ಳೆ ಫಾರ್ಮಲ್ಲಿ ಇದ್ದರು, ಒಳ್ಳೆ ಟಚಲ್ಲಿ ಇದ್ದರು. ಸೊ ಚೆನ್ನಾಗಿ ಮಿಡಲ್ ಮಾಡ್ತಿದ್ರು. ಸೊ ಒಳ್ಳೆ ಸ್ಟ್ರೋಕ್ ಮೇಕಿಂಗ್ ಪ್ಲೇಯರ್ ಅವರು. ಇನ್ನು ಅಂಬಟಿ ರಾಯುಡು ನೋಡಬೇಕಾಗುತ್ತೆ. ಸೊ ಧೋನಿ ಮೇ ಬಿ ಯಾವ ಒಂದು ಆರ್ಡರಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಸೊ ಒಂದು ಬೆನ್ ಸ್ಟೋಕ್ಸು ಮತ್ತು KL ರಾಹುಲ್ ಅವರ ಫಾರ್ಮ್ ಮೋಸ್ಟ್ ಕ್ರೂಷಿಯಲ್ ಆಗುತ್ತೆ ಈಗ ಈ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ, ಈ ಕಡೆ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಇವರಿಬ್ಬರು ನೋಡೋಣ ಯಾವ ಥರ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅಂತ. ಸೊ ಇವತ್ತಿನ ಮ್ಯಾಚಲ್ಲಿ ಸೊ ವಿನ್ ಆಗ್ತಕ್ಕಂಥದ್ದೇ CSK. 100% ಬಲೆಯಲ್ಲಿ ಬೀಳೋದು ಲಕ್ನೋ ಸೂಪರ್ ಜೈಂಟ್ಸ್. ಯಾವ ಬಲೆಯಲ್ಲಿ ಅಂತಂದರೆ ಸ್ಪಿನ್ನಿಂಗಲ್ಲಿ. ಸೊ ಆ್ಯಕ್ಚುಲಿ ಹೇಳ್ತಾ ಇದ್ದೀನಲ್ವಾ, ಸೊ ಇಲ್ಲಿ ಅಂಬಟಿ ರಾಯುಡು ಒಳ್ಳೆ ಬ್ಯಾಟ್ಸ್ಮನ್, ಸ್ಪಿನ್ ತುಂಬ ಚೆನ್ನಾಗಿ ಆಡ್ತಾರೆ. ಎಸ್ಪೆಷಲಿ ಯಾರಿಗೆ ಅಂತಂದರೆ ನಾನು CSK ಬಗ್ಗೆ ಮಾತಾಡ್ತಾಯಿದ್ದೀನಿ. ಅಂಬಟಿ ರಾಯುಡು ಒಳ್ಳೆ ಸ್ಪಿನ್ ಪ್ಲೇಯರು. ಆ ಋತುರಾಜ್ ಗಾಯಕ್ವಾಡ್ ತುಂಬ ಸ್ಪಿನ್ ಚೆನ್ನಾಗಿ ಆಡ್ತಾರೆ. ರವೀಂದ್ರ ಜಡೇಜಾ ಆಡ್ತಾರೆ. ಇನ್ನು ರಿಮೈನಿಂಗ್ ಈ ಬೆನ್ ಸ್ಟ್ರೋಕ್ಸು ಓಕೆ ಪರವಾಗಿಲ್ಲ. ಬೆನ್ ಸ್ಟ್ರೋಕ್ಸು ಕೂಡ ಆಡ್ತಾರೆ. ಮೋಯಿನ್ ಅಲಿ ಹೇಳ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿ ಆಡ್ತಾರೆ ಸ್ಪಿನ್ಗೆ. ಸೊ ಈ ಥರ ಇರಬೇಕಾದ್ರೆ ಮತ್ತು LSD ಯಾವ ಥರ ಮ್ಯಾಚ್ ವಿನ್ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಇಷ್ಟೊತ್ತು ಈ ಒಂದು ಚೆನ್ನೈ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ನ ಒಂದು ಮ್ಯಾಚ್ ಪ್ರಿವ್ಯೂ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.